ಹಲೋ. ನಮಸ್ಕಾರ ಸರ್, ನಾವು ಪರಮೇಶ್ವರ ರಾಜು ಅಂತ ಬೆಂಗಳೂರಿಂದ ಮಾತಾಡ್ತೀವಿ. ನಿಮ್ದೊಂದು ವಿಡಿಯೋ ನೋಡಿದ್ದೆ, ಶಿವಲಿಂಗದ್ದು ಕಾನ್ಸೆಪ್ಟ್ ಕರೆಕ್ಟ್ ಇದೆ. ಅದು ಆ ತರದ್ದು ನಮ್ಗೇನಾದ್ರು ಒಂದು ಪುಟ್ಟದ್ದು ಕೊಡಿಸ್ತೀರಾ ಸರ್? ಏನ್ ಕೆಲಸ ಮಾಡ್ತೀರಿ? ನಾವು ಚಿನ್ನದ ಕೆಲಸ ಮಾಡ್ತೀವಿ. ಹೌದಾ? ಮತ್ತೆ ನೀವೇ ಅದರ ಮೂಲ ಗೊತ್ತಾಯ್ತು, ಕರ್ತ್ರೆ ಆದ್ರೂ ಏನೋ ನಿಮ್ಮಿಂದ ಕೇಳಿ ಮಾಡುವ ಅನ್ನೋದು ನಮ್ಮ ಉದ್ದೇಶ. ಇಲ್ಲ, ಅದು ನಿಮ್ಮನ್ನು ಸಾಲ. ಕೇಳಿ ಅದನ್ನ ಸಾಲ ಇರುವವರು, ನಾವು ಮಾಡುವವರಿಂದ ಹಿಡಿದು ನಾವು ಕಾರ್ಖಾನೆಯಲ್ಲಿ ಕೆಲಸದವರಿಂದ ಹಿಡಿದು ಅದನ್ನ ಕೊಡುವವರವರೆಗೆ ಯಾರಿಗೂ ಸಾಲ ಇರೋದಿಲ್ಲ. ಸಾಲ ಇರದವರು ಮಾತ್ರ ಕೈ ಹಾಕುವ ವಿದ್ಯೆ ಅದು. ಪೂಜೆ ಮಾಡೋದಕ್ಕೂ ಸಾಲ ಇರಬಾರ್ದು. ಅಂದ್ರೆ ಅದು ಶಿವ ಅಧಿಕ ಲಿಂಗ ಮತ್ತೆ ಸರ್ವಸಮ ಲಿಂಗ ಶಿವಪುರಾಣಾನುಸಾರವಾಗಿ ಮಾಡಿದ್ದು, ಹಾಗಾಗಿ ಸಾಲ ಇರಬಾರ್ದು. ಅದಕ್ಕೆ ಈಗ ಮನೆ ಕಟ್ಕೊಳ್ಳಕ್ಕೆ ಸಾಲ ತಗೊಂಡಿರ್ತೀವಿ. ತಗೋಬಾರ್ದು. ಓಹೋ, ಆ ತರ. ಅದು ಸಾಲ ಇರದೇ ಇದ್ದವ್ರು ಮಾತ್ರ ದೇವ್ರ ಮುಂದೆ ಕಾಲರ್ ಎತ್ಕೊಂಡು ಕುತ್ಕೋಬಹುದು. ದೇವ್ರೆ, ನಾನು ಯಾರ ಹಂಗಿನಲ್ಲಿ ಬದುಕ್ತಿಲ್ಲ, ಬದುಕಿಲ್ಲ. ನಿನ್ನ ಹಂಗಿನಲ್ಲಿ ಮಾತ್ರ ಬದುಕ್ತಾ ಇದ್ದೀನಿ, ಬೇರೆಯವರ ಹಣದಲ್ಲಿ ಬದುಕ್ತಿಲ್ಲ, ನಾನು ಇನ್ನೊಬ್ಬರಿಗೆ ತಲೆ ಬಾಗುವಂತಿಲ್ಲ, ನಿನಗೆ ಮಾತ್ರ ತಲೆ ಬಾಗ್ತೀನಿ ಅಂತ ಹೇಳುವ ಒಂದು ವ್ಯವಸ್ಥೆ ಅದಪ್ಪಿ. ನೀನು ಹಂಗಾಗೋ, ಗೊತ್ತಿಲ್ಲದೆ ಆಗ್ಬಿಟ್ಟಿರುತ್ತೆ. ನೀನೇ ಹೇಳು ಆತ್ಮಸಾಕ್ಷಿಯಾಗಿ, ಸಾಲ ಮಾಡಿದವನಿಗೆ ಆತ್ಮಸಾಕ್ಷಿ, ಆತ್ಮಗೌರವ ಒಪ್ಪತ್ತೇನೋ ಹೇಳಪ್ಪಿ, ಹೇಳೋ. ಇಲ್ಲ ಬಿಡಿ, ಇಲ್ಲ ಬೇಜಾರು ಮಾಡ್ಕೋಬಿಡಪ್ಪ. ಇಲ್ಲ ಇಲ್ಲ, ಬೇಜಾರ್ ಇಲ್ಲ, ಬೇಜಾರ್ ಇಲ್ಲ, ಸತ್ಯ ಅಲ್ವಾ? ನೀನೇ ಹೇಳು, 30 ವರ್ಷದ ಹಿಂದೆ ಸಾಲ ಸಿಗುವುದು ಅಂದ್ರೆ ಸುಲಭ ಇತ್ತಾ ಬ್ಯಾಂಕ್ ಅಲ್ಲಿ? ಇಲ್ಲ ಅಲ್ಲ, ಮತ್ತೆ ಆವಾಗ ಸಾಲ ಇಲ್ಲದೆ ಇರೋರು ಜಾಸ್ತಿ ಇದ್ರು, ಇವಾಗ ಸಾಲ ಇರೋರು ಎಲ್ಲ ಇರೋದು ಜಾಸ್ತಿ. ಹೌದು, ಖಂಡಿತ ಖಂಡಿತ ಖಂಡಿತ. ಸುಮಾರು 11,000 ಚಿಲ್ಲರೆ ಜನ ಫೋನ್ ಮಾಡಿದ್ದಾರೆ, ಫೋನ್ ಕಾಲ್ ಲಿಸ್ಟ್ ಅಲ್ಲಿ ಇದೆ ನನಗೆ. ಶಿವಲಿಂಗಕ್ಕೋಸ್ಕರ ನಾನು ಶಿವಲಿಂಗ ಮತ್ತೆ ಶ್ರೀಚಕ್ರ ಕೊಟ್ಟಿರೋದು ಬರೀ 27 ಜನಕ್ಕೆ ಮಾತ್ರ, ಪ್ರಪಂಚದಾದ್ಯಂತ. ಅಂದ್ರೆ ಅರ್ಥ ಮಾಡ್ಕೊಪ್ಪಿ, ಸಾಲ ಅನ್ನೋದು ಎಷ್ಟು ಬಾಧಿಸ್ತಾ ಇದೆ ವಿಶ್ವನ. ಸಾಲ ಕೊಡುವುದು ತಪ್ಪು, ಸಾಲ ತೆಗೆದುಕೊಳ್ಳುವುದು ತಪ್ಪು. ಇನ್ನೇ ಹೇಳಪ್ಪಿ, ನಿನ್ನ ಹತ್ರ ಅನೇಕರು ಬಂಗಾರದ ಒಡವೆ ಮಾಡಿಸ್ತಾರೆ, 3 ದಿವಸ ಕೂಡ ಹಾಕೊಳ್ಳಲ್ಲ ಅಲ್ಲಪ್ಪಿ, ಅಡ ಇಟ್ಟು ಬಿಡ್ತಾರೆ. ಸಾಲಕ್ಕೆ ಬಲಿ ಆಗ್ತಾ ಇದೆ ಬಂಗಾರ. ಹೌದು, ಖಂಡಿತ ಖಂಡಿತ. ಹೋಗ್ಲಿನಪ್ಪಿ, ನೀನ್ ಬಿಟ್ರೆ ನಿಮ್ಮಂತ ನಮ್ಮ ಪಾರಂಪರಿಕ ಸೋನಾರರು ಅಂತಾರೆ ನಿಮ್ಮನ್ನ, ಚಿಣಿವಾರರು ಅಂತಾರೆ. ಹೌದು, ನಿಮ್ಮ ವಿದ್ಯೆನ ಬೇರೆಯವರೆಲ್ಲ ಅಂದ್ರೆ ಕೈ ಹಾಕಿ ಬಂಗಾರದೊಳಗಡೆ ಹಿತ್ತಾಳೆ ಬಂದಂಗ ಆಗೋಯ್ತಲ್ಲೋ. ಹೌದು, ಖಂಡಿತ ಆಗಿದೆ. ಏನೇನೋ ಹೇಳ್ತಾರೆ, ಆದ್ರೆ ಆಗ ಬಗೆದ್ರೆ ಮಾತ್ರ ಗೊತ್ತಾಗತ್ತಲ್ಲಪ್ಪಿ. ಹೌದು 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 ಹೌದು. ಆದ್ರಿಂದ ಆ ಪವಿತ್ರತೆ ಕಳೆದುಕೊಂಡಿದೆ. ಅದನ್ನ ನೀವು ಅಡ ಇಟ್ಟಾಗ ಅಡ ಇಟ್ಟವರು ಕತ್ತರಿಸೋದಿಲ್ಲ, ಅವರು ಕತ್ತರಿಸೋದಿಲ್ಲ. ಅದು ಏನೇನೋ ಬಂದಿದೆ ಇವಾಗ. ನೀವು ಅಡ ಇಟ್ಟಿರುವ ಚಿನ್ನವನ್ನ ನಾವು ಮಾರಿ ನಿಮಗೆ ಹಣ ಕೊಡುತ್ತೇವೆ ಅಂತ ಇನ್ನೊಂದು ಕಂಪನಿ. ಹೌದು, ಇವಾಗ ಕಡೆಗೆ ಮಾಡಿದ ನಿಮಗೆ ಎಷ್ಟು ದುಃಖ. ಒಂದ್ ಕೆಲಸ ಮಾಡಪ್ಪಿ, ನಿನ್ನ ಹತ್ರ ಒಂದು ಚೈನ್ ಮಾಡಿಸ್ತೀವಿ. ಹೌದು ನೀನು 3 ದಿವಸ ಚೈನ್ ಮಾಡ್ತೀಯ ಕಷ್ಟಪಟ್ಟು. ಹೌದು, ಅದನ್ನ ನಿನ್ ಮುಂದೆನೆ ಕರಗಿಸಿದ್ರೆ ನಿನ್ನ ಬಂಗಾರ ಅಲ್ಲದಿದ್ರು ನೀನ್ ಅದಕ್ಕೆ ಸಂಭಾವನೆ ಪಡೆದಿದ್ರು, ಕರುಳು ಚುಲ್ ಶುರ್ರನಲ್ವಪ್ಪ ನಿನಗೆ. ಖಂಡಿತ. ಅಂದ್ರೆ ಯಾಕಪ್ಪ ಹಿಂಗ್ ಮಾಡ್ಕೊಂಡ್ಬಿಟ್ರು ಇವರು ಅಂದ್ರೆ ಅಂತೀವಿ. ಹಂಗಲ್ಲ, ಅವ್ರ ಕಡೆ ಬಿಡು, ನೀನ್ ಮಾಡಿದ ಮೆಹನತ್ ಅಲ್ಲಿ ನೃತ್ಯ ಆಡ್ತಾ ಇರುತ್ತೆ. ಯಾಕಂದ್ರೆ ನೀನ್ ಮಾಡಿರೋ ಒಂದು 3 ದಿವಸದ ಶ್ರಮಕ್ಕೆ ಅವ್ರು ಕೊಟ್ಟಿರೋದು ಮಜೂರಿ ಏನೂ ಇರಲ್ಲ. ಆದ್ರೆ ಹೌದು ನಿನಗ್ ಗೊತ್ತು, ಆ ಒಂದೊಂದು ಕ್ಷಣ ನಿನ್ ಕಣ್ಣು ಎಷ್ಟು ಕೆಲಸ ಮಾಡಿದೆ, ಕೈ ಎಷ್ಟು ಕೆಲಸ. ಹೌದು ಆ ದುಃಖ ಹೌದು ಬಾಧಿಸುತ್ತೆ ಅಲ್ಲಿನೋ. ಹೌದು. ಅಷ್ಟು ಮಾತ್ರಕ್ಕೆ ಯಾಕೆ ಭೂಗರ್ಭದಿಂದ ಚಿನ್ನವನ್ನ ಆಚೆ ತೆಗಿಬೇಕು, ಯಾಕೆ ಅದನ್ನ ಮತ್ತೆ ಬ್ಯಾಂಕ್ ಗರ್ಭದಲ್ಲಿ ಇಡಬೇಕು? ಹೌದು, ಆಕ್ಚುಲಿ ಚಿನ್ನ ಯಾಕೆ ಭೂಮಿ ಒಳಗಿದೆ ಹೇಳಪ್ಪಿ. ನೀನು ಶನಿವಾರ ನೀನು ಹೇಳ ಹೇಳಪ್ಪಿ. ಸಿಕ್ಕಬಾರ್ದು ಬೇರೆ ಅವ್ರಿಗೆ ಅಂತ, ಅಲ್ಲೋ ಸಿಕ್ಕಿದ್ರೆ ಅದನ್ನ ಅಲ್ಲೋ ಅಲ್ಲೋ, ದುರುಪಯೋಗ ಮಾಡ್ಕೊಂತಾರೆ. ನಮ್ಮ ದೇಹದಲ್ಲಿ ಚಿನ್ನ ಎಷ್ಟಿದೆಯೋ, ನಮ್ಮ ದೇಹದ ನೀವೊಂದು ಎಷ್ಟು ಕಿಲೋ ಇದೆಯಪ್ಪಿ ನೀನು? ನಾನು ಒಂದು 76 ಕೆಜಿ ಇದ್ದೀನಿ. 76 ಕೆಜಿ? 86 ಕೆಜಿ, 86 ಕೆಜಿ ಇದ್ದೀನಿ. 76 ಕೆಜಿಗೆ ನಿನ್ನೊಳಗಡೆ ಎಷ್ಟು ಚಿನ್ನ ಇದೆಯೋ, ಹ್ಮ್, ಭೂಮಿ ಭಾರಕ್ಕೂ ಅಷ್ಟೇ ಪರಿಮಾಣದಲ್ಲಿ ಚಿನ್ನ ಇದೆ. ಹ್ಮ್ 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 ಇದನ್ನ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತಾರೆ.
ನಿನ್ನ ದೇಹದಲ್ಲಿ ಆ ಚಿನ್ನದ ಕೊರತೆ ಉಂಟಾದಾಗ ನಿನಗೆ ಅನಾರೋಗ್ಯ ಬರುತ್ತೆ. ಹಾಗೆ ಭೂಮಿಯ ಗರ್ಭದಲ್ಲಿ ಚಿನ್ನದ ಕೊರತೆ ಉಂಟಾಗ ಭೂಮಿಗೂ ಅನಾರೋಗ್ಯ ಬರುತ್ತೆ. ಅದನ್ನ ಭೂಗರ್ಭದಿಂದ ಆಚೆ ತೆಗೆದಾಗ ಭೂಮಿಯ ತೇಜಸ್ಸು ಕಡಿಮೆ ಆಗುತ್ತೆ. ಹೌದು, ಓಕೆ. ಬಳಕೆ ಆಗುತ್ತಾ, ಏನಾದ್ರೂ ಮಾಡಬಹುದು. ಈ ಆರ್ನಮೆಂಟಲ್ ಬೇಸಿಸ್ ಅಲ್ಲಿ ಇದನ್ನ ತೆಗೆದ್ರಲ್ಲ, ಹೋಗ್ಲಿ, ಅದನ್ನ ಶ್ರದ್ಧೆಯಿಂದ ಬಳಸ್ತಾರಾ? ಇಲ್ಲ, ಮತ್ತೆ ಬ್ಯಾಂಕ್ ಗರ್ಭದಲ್ಲಿ ಇಟ್ಬಿಡ್ತಾರೆ, ಲಾಕರ್ಸ್ ಅಲ್ಲಿ ಇಟ್ಬಿಡ್ತಾರೆ, ಇಮಿಟೇಷನ್ ಗೋಲ್ಡ್ ಹಾಕೊಂಡು ರಿಯಲ್ ಗೋಲ್ಡ್ ನ ಒಳಗಿಡ್ತಾರೆ. ಏನೋನಪ್ಪ, ಹೆಂಗ್ ಮಾಡೋಣ ಹಂಗಾದ್ರೆ? ಏನ ಇದರಿಂದ ಆಚೆ ಬರ್ಬೇಕು ಅಂತೀರಾ? ಇಲ್ಲ ಬಂಗಾರು, ಅಯ್ಯೋ ದೇವರಾಣಿಗೂ ನಿನ್ನ ವೃತ್ತಿ ನೀನ್ ಚೆನ್ನಾಗಿ ಮಾಡು, ಆದ್ರೆ ಬರುವ ಜನರಲ್ಲಿ ಇವನ್ನ ಜಾಗೃತೆ ಮೂಡಿಸು. ನೋಡಪ್ಪ, ನಿನಗೆ ನಾನು ಚೆನ್ನಾಗಿ ಒಡವೆ ಮಾಡ್ಕೊಡ್ತೀನಿ, ನೀನು ಬಳಸುವುದಾದ್ರೆ ಮಾತ್ರ ಬಳಸು, ಸಾಲ ಎಲ್ಲ ಮಾಡ್ಕೋಬೇಡ, ಅಡ ಇಡ್ಬೇಡ. ಚಿನ್ನ ಯಾವತ್ತಿದ್ರು ನಮ್ಗೆ ಆಧಾರನೇ, ಕಷ್ಟ ಬಂದಾಗ ಮಾರ್ಬಿಡಷ್ಟೇ, ಇದನ್ನ ಅಡ ಇಡ್ಕೋಬೇಡ. ಮತ್ತೆ ಬ್ಯಾಂಕ್ ಅಲ್ಲಿ ಇಟ್ಟು ರಾತ್ರಿಗಳು ನಿದ್ದೆ ಮಾಡದೆ ಇದು ಇದ್ರೆ ಯಾರಾದ್ರೂ ಕದೀತಾರೆ ಅನ್ನೋ ನಿದ್ದೆ ಕಳಿಯುವಂತ ಚಿನ್ನದ ಒಡವೆಗಳು ಯಾಕಪ್ಪಿ? ಅಪ್ಪಿ, ಬೆಲೆ ಜಾಸ್ತಿ ಆಗಿ ಬೆಲೆ ಉಳ್ಳವರು ಮಾತ್ರ ಚಿನ್ನ ಬಳಸುವಂತಾಗಿದೆ ಇವತ್ತು. ಹೌದು, ಖಂಡಿತವಾಗಿ ಆಗ್ತಾ ಇಲ್ಲ ಬಡವನ ಕೈಲಿ. ಹೌದು, ಖಂಡಿತ ಖಂಡಿತ. ಅದೇ ನನಗೆ ಎಷ್ಟು ಬೇಕೋ ಅಷ್ಟು, ಪ್ರತಿಯೊಬ್ಬರು ಇಷ್ಟು ಗ್ರಾಮ್ ಚಿನ್ನ ಅಂತ ಇಟ್ಕೊಳ್ಳೋದಾದ್ರೆ ಎಲ್ಲಾರ್ಗು ಬರುತ್ತೆ, ನಿಮ್ ಕೆಲಸ ಬರುತ್ತೆ. ನಿಮಗೆ ಚಿನ್ನದ ಬೆಲೆಯಲ್ಲಿ ಏನು ಉಪಯೋಗ ಇಲ್ಲ ಅಪ್ಪಿ. ಶನಿವಾರರಿಗೆ ಚಿನ್ನದ ಬೆಲೆ ಹೆಚ್ಚಿದ್ರು ನಿಮ್ಗೆ ಉಪಯೋಗ ಇಲ್ಲ, ಕಡಿಮೆ ಇದ್ರು ಇಲ್ಲ, ಉಪಯೋಗ ಇರೋದು ನಿಮಗೆ ಮಜೂರಿಯಲ್ಲಿ. ಹೌದು, ಕೆಲಸ. ಹಾಗಾಗಿ ನೀವು ಚಿನ್ನದ ಬೆಲೆ ಏರುವಿಕೆಗೆ ಯಾವತ್ತು ಸಪೋರ್ಟ್ ಮಾಡಬಾರದು. ಚಿನ್ನದ ಬೆಲೆ ಇಳಿದಷ್ಟು ನಿಮಗೆ ಕೆಲಸ ಜಾಸ್ತಿ. ಖಂಡಿತ ಖಂಡಿತ. ಹೌದು, ಇದು ಏನಾಗಿದೆ ಗೊತ್ತಾ, ರಿಯಲ್ ಎಸ್ಟೇಟ್ ಅವರಿಗೆ ಕೊಳ್ಳುವವರು ಇರುವಷ್ಟು ಅವ್ರಿಗೆ ಬೆಲೆ ಜಾಸ್ತಿ, ಆದ್ರೆ ಮಾರುವವರಿಗೆ ಸಹಾಯ ಮಾಡ್ತಾರೆ. ಬಾಡಿಗೆಯವರು ಬಂದಷ್ಟು ಅವ್ರಿಗೆ ವ್ಯಾಪಾರ ಜಾಸ್ತಿ, ಆದ್ರೆ ಅವ್ರು ಬಾಡಿಗೆ ಕೊಡುವವರಿಗೆ ಸಹಾಯ ಮಾಡಿ ರಿಯಲ್ ಎಸ್ಟೇಟ್ ಬಿದ್ದೋಯ್ತು. ನೀವು ಅಷ್ಟೇ, ಚಿನ್ನದ ಬೆಲೆ ಏರಿಕೆ ಆದಷ್ಟು ಚಿನ್ನ ಏನ್ ಗೊತ್ತಪ್ಪಿ, ಚಿನ್ನ ತಗೊಳ್ಳೋವರೆಗೂ ಬೆಲೆ ಕಡಿಮೆ ಇರ್ಬೇಕು ಅನ್ಕೋತಾರೆ ಜನ, ತಗೊಂಡ ತಕ್ಷಣ ಬೆಲೆ ಜಾಸ್ತಿ ಜಾಸ್ತಿ ಆಗುತ್ತೆ. ಸ್ವಾರ್ಥ ಮನುಷ್ಯ, ಎಂತ ಅಸ್ವಾರ್ಥ. ಖಂಡಿತ ಖಂಡಿತ, ಸ್ವಾರ್ಥ ಇದೆ. ಹೌದು ಹೌದು ಹೌದು. ಮತ್ತೆ ಶನಿವಾರ ಮತ್ತೆ ಚಿನ್ನದ ಕೆಲಸ ಮಾಡುವವ, ಅಕ್ಕ ಸಾಲಿಗ, ಇದೆಲ್ಲ ಕುಲ ಅಲ್ಲಪ್ಪಿ, ಇದು ಜಾತಿ ಅಲ್ಲ. ಇದೊಂದು ನಾವು ಆಕ್ಚುಲಿ ಅಂದ್ರೆ ಇದೊಂದು ಕರ್ಮ ಪಂಗಡ, ಅಂದ್ರೆ ಇದೊಂದು ನಮ್ಮ ಕಾಯಕದ ಪ್ರಪಂಚ ಇದು. ಈ ಕೆಲಸ ಮಾಡುವವರು ಅನ್ನೋ ಒಂದು ಗೌರವ ಅಷ್ಟೇ ವಿನ, ಅದು ಕುಲ ಅಂದಾಗ ಅದು ಕುಲ ಕೆಡಿಸ್ಬಿಡುತ್ತೆ ನಮ್ಮನ್ನ. ಯಾರು ಈ ಕೆಲಸ ಮಾಡಿದ್ರೆ, ಇಂಜಿನಿಯರ್ಸ್ ಎಲ್ಲ ಒಂದು ಒಂದು ಪಂಗಡ, ಅದು ಕಾರ್ಮಿಕ ಪಂಗಡ, ಅದು ಡಾಕ್ಟರ್ಸ್ ಎಲ್ಲ ಒಂದು ಕ್ಲಬ್. ಹಾಗೆ ಚಿನ್ನದ ಕೆಲಸ ಮಾಡುವವರೆಲ್ಲ ನೀವು, ರಕ್ತದಲ್ಲೇ ಬಂದ್ಬಿಟ್ಟಿರುತ್ತೆ ನಿಮ್ಗೆ. ಅದು ನಾವು ಸಕ್ರಿಯರು, ನಮ್ಮ ಪೂರ್ವಜರು ಸರಿಗೆ ಮಾಡಿ 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 ಅದರಿಂದನೇ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡು ಅದರಿಂದನೇ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡು ಕೊನೆಗೆ ದೇಶದಲ್ಲಿ ಕುಲ ಅನ್ನೋ ಈ ಪದ್ಧತಿ ದೂರ ಆಗ್ಬೇಕು, ಕರ್ತವ್ಯಕ್ಕೆ ಬೆಲೆ ಸಿಗ್ಬೇಕು. ಎಲ್ಲ ಯಾವಾಗ ಸಿಗುತ್ತೋ ಅದ, ಇನ್ನು ಯಾವಾಗ ಆಗುತ್ತೋ ಅದು. ಮೊದಲನೇದಾಗಿ ಶಿವಲಿಂಗ ಇಡಬೇಕು ಅಂತ ನಿಂಗೆ ಅನ್ಸಿದ್ರೆ ಸಾಲ ಇಲ್ಲದಂತಾಗೋ, ಓಕೆ. ಇನ್ನು ಮುಂದೆ ನಿನ್ನ ವಂಶದಲ್ಲಿ ಯಾರು ಸಾಲ ಮಾಡಬಾರ್ದು ಅನ್ನೋ ಪ್ರತಿಜ್ಞೆ ಮಾಡಿಸು. ನಿನಗೆ ಎಂಡ್ ಆಗ್ಬಿಡ್ಬೇಕು ಈ ಸಾಲ, ಓಕೆ. ಇದ್ದದ್ರಲ್ಲಿ ಬದುಕಬೇಕು. ಈಗ ಹಂಗೆ ಬದುಕ್ತಿರೋದು, ಈಗ ಹಂಗೆ ಬದುಕ್ತಿರೋದು. ಆದ್ರೆ ಮನೆ ಕಟ್ಟಿದ್ವಿ, ಅದೊಂದ್ ಸಾಲ ಇದೆ. ಇಲ್ಲ, ಅದು ತೀರೋಗ್ಬಿಡುತ್ತೆ ಅಮ್ಮ. ಶ್ರೀಚಕ್ರ ಮತ್ತೆ ಶಿವಲಿಂಗ ನಿನ್ ಮನೆಗೆ ಬರಬೇಕು ಅಂತ ಆಸೆ ಪಟ್ಟಿದ್ದಕ್ಕೆ ನೀನ್ ಫೋನ್ ಮಾಡಿದ್ಯಾ? ಇಲ್ಲಾಂದ್ರೆ ನೀನ್ ಯಾರೋ ಇವನ್ ಯಾರೋ ಇವನ್ ಮುಖ ನೋಡಿಲ್ಲ ನೀನ್ ಅವ್ರ ಹತ್ರ ಮುಖ. ಅವ್ರು ಮಾಡಿದ್ಯಾ ಅಂದ್ರೆ ನೀನಲ್ಲ ಮಾಡಿರೋ, ಆ ದೇವ್ರು ಮಾಡಿಸಿದ್ದಾರೆ. ಮಾಡಿಸ್ಬಿಟ್ಟು ನಿಮ್ ಮನೆಗ್ ಬರ್ಬೇಕು ನಾನು ಅಂತ ಹೇಳಿ ಮಾಡಿಸಿದ್ದಾರೆ. ಅವಾಗ ನಿನ್ಗೆ ಆ ಅಪ್ಪ ಬರ್ಬೇಕು ಅಂದ್ರೆ ಶಿವ ನೀನ್ ಸಾಲ ಇಲ್ಲದವನಾಗು ಅಂತ ಹೇಳಿಸ್ತಾ ಇದಾರೆ. ಒಳ್ಳೇದು, ಮಾಡೋಣ ಪ್ರಯತ್ನ, ಮಾಡೋಣ ಇನ್ಮೇಲೆ ಇನ್ಮೇಲಾದ್ರೂ ಪ್ರಯತ್ನ ಮಾಡೋಣ. ಇಲ್ಲ, ನೋಡ್ಬೇಕಾದ್ರೆ 39 ತಿಂಗಳಲ್ಲಿ ನಿನ್ ಸಾಲ ಇಲ್ದಂಗ ಆಗ್ಬಿಡ್ತೀಯ. ಒಳ್ಳೇದು, ಏನೋ ನಿಮ್ ಬಾಯಿ ಆರಿಸಿರೋದು ಆಗ್ಲಿ, ನಾವು ಬಂದು ನಿಮ್ಮನ್ನ ಭೇಟಿ ಆಗುವ. ಒಳ್ಳೇದಾಗ್ಲಿ ಬಂಗಾರ. ನಾನು ಶಕ್ತೋಪಾಸನದಲ್ಲಿದ್ದೀನಿ, ಶ್ರೀವಿದ್ಯಾ ದೀಕ್ಷೆ ತಗೊಂಡಿದ್ದೀನಿ. ಮತ್ತೆ ಏನೋ ಶ್ರೀವಿದ್ಯೆ ಮಾಡ್ಬೇಕು ಅಂದ್ರೆ ಸಾಲ ಮಾಡಬಾರ್ದು ಅಂತ ದೀಕ್ಷೆ ಕೊಟ್ಟವ್ರು ಹೇಳ್ಕೊಡ್ಲಿಲ್ವೇನೋ? ಇಲ್ಲ ಇಲ್ಲ ಇಲ್ಲ, ಆಗ
ಆಗ ನಾನು ಅದಕ್ ಮುಂಚೆನೆ ತಗೊಂಡಿದ್ದೆ ಒಂದ್ ಲಕ್ಷಕ್ಕೆ. ಮನೆ ಕಟ್ಟಬೇಕಾಗಿತ್ತು, ಅದಕ್ಕೆ ಸಾಲ ತಗೊಂಡಿದ್ವಿ. ಈಗ ಇನ್ಮೇಲೆ ಒಂದ್ ಸ್ವಲ್ಪ ರೂಢಿ ಮಾಡ್ಕೊಳ್ಳೋಣ ಆದಷ್ಟು ಸಾಲಕ್ಕೆ. ಮಾತಾಡಿದ ಈ ಮಾತುಗಳನ್ನ 10 ಜನ ಕೇಳಿಸ್ಕೊಂಡ್ರೆ ಒಳ್ಳೇದಾಗತ್ತಾ ಇಲ್ವಾ? ಖಂಡಿತ ಆಗುತ್ತೆ. ಹಾಗಾದ್ರೆ ಹಾಕ್ಬೋದಾ ನಾನು ಫೇಸ್ಬುಕ್ ಅಲ್ಲಿ? ಖಂಡಿತ ಹಾಕಿ, ಖಂಡಿತ ಹಾಕಿ. ನನ್ನ ಹೆಸರು ಪರಮೇಶ್ವರ ರಾಜು ಅಂತ ಹಾಕಿ. ಹೆಸರು ಕೂಡ ಹೇಳ್ತಾ ಇದೆಯಲ್ಲೋ, ಏನ್ ಭಯ ಅಂತ ಅದಕ್ಕೆ? ನಿಜಕ್ಕೆ ನಾವು ಭಯ ಬಿಡೋದೇ ಇಲ್ಲ, ಸುಳ್ಳಿದ್ರೆ ಮಾತ್ರ ಭಯ ಬಿಡಬೇಕು. ಇಷ್ಟು ಸತ್ಯ ನಾವು ಮಾತಾಡಿದ್ ಇಷ್ಟು ಸತ್ಯವೇ ಅಲ್ವೋ? ಸಾಲ ಮಾಡಿದೀನಿ ಅಂತ ಹೇಳ್ಕೊಂಡಿದ್ಯಲ್ಲ. ಹೌದು ಮಾಡಿದ್ದೀನಿ, ಮನೆ ಕಟ್ಟಲಿಕ್ಕೋಸ್ಕರ ಸಾಲ ಮಾಡಿದ್ದೀನಿ. ಬಂಧು ಬಳಗ ಮಿತ್ರ ವರ್ಗ ನಿನ್ನ ಪರವಾಗಿಲ್ಲ, ಯಾರು ನಮ್ಗೆ ಆಗಲ್ಲ, ನಮ್ಗೆ ಯಾರು ಆಗಲ್ಲ, ನಾವು ಮಾಡಿರೋದು ನಾವೇ. ಏನೋ ವಿಚಿತ್ರ ಕ್ಯಾರೆಕ್ಟರ್ ಪಿ ನೀನು. ಆಗ್ಲಿ, ನಿಮ್ ಸ್ನೇಹ ಸಿಗ್ಲಿ, ಇನ್ನ ಹೆಚ್ಚಾಗಿ ನಮ್ಗೆ ಈ ತರ ಮಾತಾಡ್ತಾ ಇದ್ರೆ ಜ್ಞಾನೋದಯ ಆಗ್ತಾ ಇರ್ತದೆ. ಹೌದೇನಾ? ಪರ್ಮನೆಂಟ್ ಆಗಿ ಇನ್ನ ಸಾಯುವವರೆಗೂ ಸಾಲ ಮಾಡೆನು ಅಂತ ಪ್ರತಿಜ್ಞೆ ಮಾಡ್ಬೇಕಾಗತ್ತೆ. ಊಟಕ್ಕೆ ಯಾರು ಬೇಡ ಅನ್ನಲ್ವಾ? ದಾನ ಕೊಡಬಹುದು, ದಾನ ಕೊಡಬಹುದು. ಊಟ ಇಲ್ಲದೆ ಇದ್ದಾಗ ಊಟ ಕೇಳಿ ಪಡಿಬಹುದು. ಊಟ ಇದ್ದಾಗ ಇನ್ನೊಬ್ರು ಕೊಟ್ಟು ಬದುಕಬಹುದು, ತಪ್ಪಿಲ್ಲ ಅದು. ಹೌದು, ಊಟ ಬಟ್ಟೆ ಬಟ್ಟೆ ಮಾನ ಮುಚ್ಚಕ್ಕೆ ಬಟ್ಟೆ ಬೇಕಲ್ಲ. ಹೌದು, ಖಂಡಿತ ಹೇಳ್ಬೋದು ಒಬ್ಬರ ಹತ್ರ ಹೋಗ್ಬಿಟ್ಟು. ಆದ್ರೆ ಈ ಸಾಲ ಮಾತ್ರ ಕೊಡಬಾರ್ದು, ತಗೋಬಾರ್ದು, ಬಡ್ಡಿ ಕೊಡಬಾರ್ದು, ಬಡ್ಡಿ ತಿನ್ಬಾರ್ದು. ಬಡ್ಡಿ ಅನಾರೋಗ್ಯವಾಗಿ ಮಾರ್ಪಡುತ್ತೆ ನಮ್ಗೆ. ಅಂದ್ರೆ ಸಾಲ ಅನ್ನುವ ಕಾನ್ಸೆಪ್ಟೇ ಪ್ರಪಂಚಕ್ಕೆ ವಿರುದ್ಧವಾದ ಕಾನ್ಸೆಪ್ಟ್ ಅದು. ದಾನ ಇರುವಾಗ, ಇವಾಗ ಊಟ ಇಲ್ಲದೆ ಇರುವಾಗ, ಊಟ ಸಿಗೋವಾಗ ಮತ್ತೆ ಯಾಕೆ ಸಾಲ ಮಾಡ್ಬೇಕು? ಓಕೆ, ನಿನ್ಗೆ ಇವತ್ತು ಒಳ್ಳೆ ದಿನ ಇರ್ಬೋದು, ನನಗೆ ಕೆಟ್ಟ ದಿನ ಇರ್ಬೋದು. ನಿನ್ನ ಒಳ್ಳೆ ದಿನದಲ್ಲಿ ನಿನ್ನ ಊಟ ಕೊಟ್ಟಿದ್ಯಾ ನನಗೆ? ನನ್ನ ಒಳ್ಳೆ ದಿನದಲ್ಲಿ ನಾನ್ ನಿನ್ಗೆ ಊಟ ಕೊಡ್ತೀನಿ. ಊಟಕ್ಕೆ ಯಾರು ಅಸಹ್ಯ ಪಟ್ಕೊಳ್ಳೋದಿಲ್ಲ ಅಲ್ವಾ? ಹೀಗಿರುವಾಗ ಸಾಲ ಯಾಕೆ ಮಾಡ್ಬೇಕು? ಓಕೆ, ಮನೆ ಇಲ್ದೆ ಇದ್ದಾಗ ನಿನ್ನ ಮನೆ ಬಾಡಿಗೆ ಕೊಡ್ತೀಯಾ? ನಿನ್ನಲ್ಲಿ 2 ರೂಮ್ ಎಕ್ಸ್ಟ್ರಾ ಇದೆ ಅಂತ ಇಟ್ಕೋ. ನಿನ್ಗೆ ಮನೆ ಇಲ್ದೆ ಇದ್ದಾಗ ನಾನ್ ಮನೆ ಬಾಡಿಗೆ ಕೊಡ್ತೀನಿ ನಿಮ್ಗೆ. ದುಡಿಮೆ ಅನ್ನೋದು ಇದ್ದೇ ಇರುತ್ತೆ ಮನುಷ್ಯನಿಗೆ. ಇನ್ನು ದುಡಿಯೋಕ್ ಆಗದಷ್ಟಾದಾಗ ಎಲ್ಲರೂ ಉಪಕಾರ ಮಾಡ್ತಾರೆ. ಇವೆಲ್ಲ ತಿಳ್ಕೊಂಡ್ಬಿಡ್ಬೇಕು ಜೀವ ರಹಸ್ಯಗಳು. ಒಳ್ಳೇದಾಯ್ತು, ಒಳ್ಳೇದಾಯ್ತು. ಓಕೆ ಕಣಪ್ಪ, ಆಗ್ಲಿ, ಮತ್ತೆ ಯಾವತ್ತಾದ್ರೂ ಫೋನ್ ಮಾಡ್ತೀನಿ. ಓಕೆ, ಹಾ, ನಮಸ್ಕಾರ.